ಕನ್ನಡ ಚಿತ್ರರಂಗದಲ್ಲಿ ಮತ್ತೊಂದು ಕರಾಳದ ದಿನ ಅಂತ ಅದು. ಆದರೆ ಇತ್ತೀಚೆಗಷ್ಟೇ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ಸಾವನ್ನಪ್ಪಿದ ದಿನ ಎಂದು ಹೇಳಬಹುದು. ಹೌದು, ತುಂಬಾನೇ ಮೃದು ಸ್ವಭಾವದ ವ್ಯಕ್ತಿ ವಿಜಯ ರಾಘವೇಂದ್ರ ಅವರು. ಎಲ್ಲಿಯೂ ಕೂಡ ಹೆಚ್ಚು ಸೊಕ್ಕಿನ ಮನುಷ್ಯ ಎಂಬಂತೆ ನಿಜ ಕಾಣಿಸಿದವರೇ ಅಲ್ಲ. ಎಲ್ಲರೊಟ್ಟಿಗೆ ಪ್ರೀತಿಯಿಂದಲೇ ಹಾಗೆ ಸ್ನೇಹದಿಂದ ಬೆರೆದುಕೊಳ್ಳುವಂತಹ ಪ್ರೀತಿಯ ನಟ ವಿಜಯ ಆಗಿದ್ದರು. ಪ್ರೀತಿಯಿಂದ ಅವರನ್ನು ನಾವು ಚಿನ್ನಾರಿ ಮುತ್ತ ಎಂದು ಕರೆಯುತ್ತಿದ್ದೆವು. ಅಂತಹ ಚಿನ್ನಾರಿ ಮುತ್ತನ ಬಾಳಲ್ಲಿ ಇದೀಗ ಕತ್ತಲು ಆವರಿಸಿದೆ. ಹೌದು, ಅವರ ಪ್ರೀತಿಯ ಮಾಡದೆ ಸ್ಪಂದನರನ್ನು ದೇವರು ಬಾರದ ಊರಿಗೆ ಕರೆದುಕೊಂಡು ಹೋಗಿದ್ದಾನೆ. ರಾಘು ಅವರು ಅವರ ಪತ್ನಿಯನ್ನು ಹೆಚ್ಚು ಪ್ರೀತಿ ಮಾಡುತ್ತಿದ್ದರು. ವಿಜಯ ರಾಘವೇಂದ್ರ ಅವರ ಹೆಂಡತಿ ಅಗಲಿಕೆಯ ನೋವಿನಿಂದ ಇನ್ನೂ ಹೊರ ಬಂದಿಲ್ಲ. ಅದನ್ನು ಅವರಿಗೆ ಅರಗಿಸಿಕೊಳ್ಳಲು ಆಗುತ್ತಿಲ್ಲ. ಅದರೊಟ್ಟಿಗೆ ಅವರ ಪ್ರೀತಿಯ ತಮ್ಮ ಶ್ರೀಮುರಳಿ ಅವರು ಅಣ್ಣನ ಈಗಿನ ಆರೋಗ್ಯದ ಪರಿಸ್ಥಿತಿ ಬಗ್ಗೆ ಕೆಲವೊಂದಿಷ್ಟು ವಿಚಾರಗಳು ಹಂಚಿಕೊಂಡಿದ್ದಾರೆ. ಹೌದು, ನಟ ಶ್ರೀಮುರಳಿ ಅವರು ಹೇಳಿದ ಹಾಗೆ ಅತ್ತಿಗೆಯ ಅಗಲಿಕೆಯಿಂದ ಅಣ್ಣನ ಮನಸ್ಸಿಗೆ ಘಾಸಿಯಾಗಿದೆ. ಆತನಿಗೆ ಸಮಾಧಾನ ಹೇಳುವ ಧೈರ್ಯ ಇಲ್ಲಿಗೆ ಯಾರಿಗೂ ಇಲ್ಲ. ಆತನ ನೋವು ಆತನಿಗಷ್ಟೇ ಗೊತ್ತು. ಅವನ ನೋವಿನಲ್ಲಿ ಇದ್ದಾನೆ. ನಾವು ಇದೀಗ ಆಗಿದ್ದು ಆಗಿ ಹೋಯಿತು, ಇದರಿಂದ ಹೊರಗಡೆ ಬಾ ಎಂದು ಸಮಾಧಾನ ಮಾತು ಹೇಳಿದರು. ಅದು ಆಗದು. ಹಾಗಾಗಿ ಅಣ್ಣನೇ ಇದರಿಂದ ಹೊರಬರಬೇಕು. ಅವನಿಗೆ ಸ್ವಲ್ಪ ಸಮಯ ಬೇಕಾಗಿದೆ. ಅವನೇ ಇದರಿಂದ ಹೊರಬರುತ್ತಾನೆ. ಅಲ್ಲಿಯವರೆಗೂ ಕಾಯೋಣ ಎಂದು ಶ್ರೀಮುರಳಿ ಅವರು ಅಣ್ಣನ ಆರೋಗ್ಯ ಪರಿಸ್ಥಿತಿ ಬಗ್ಗೆ ಹೇಳಿಕೊಂಡಿದ್ದಾರೆ. ಜೊತೆಗೆ ಶೌರ್ಯ ಕೂಡ ಅತ್ತಿಗೆಯ ಸಾವಿನಿಂದ ತುಂಬಾನೇ ನೋವಿಗೆ ಒಳಗಾಗಿದ್ದಾನೆ. ಜೊತೆಗೆ ಅಷ್ಟೇ ಎದರಿದ್ದಾನೆ ಕೂಡ. ಹಾಗಾಗಿ ರಾಘವನನ್ನು ಬಿಟ್ಟು ಅವನು ಎಲ್ಲಿಯೂ ಹೋಗುತ್ತಿಲ್ಲ ಎಂದು ನೋವಿನಲ್ಲಿಯೇ ತಮ್ಮ ಶ್ರೀಮುರಳಿ ಅವರು ಇರುವ ವಿಚಾರವನ್ನು ಹೇಳಿಕೊಂಡಿದ್ದಾರೆ. ಹೌದು ವೀಕ್ಷಕರೇ, ಹಾಗಾದ್ರೆ ಈ ವಿಷಯ ಗಮನಿಸಿಕೊಂಡು ಕಮೆಂಟ್ ಮಾಡಿ ಅಗಿಡನ್ನು ಶೇರ್ ಮಾಡಿ.